ನಮಸ್ಕಾರ ಸ್ನೇಹಿತರೆ. TRP ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಇದು ಜಾಹೀರಾತುದಾರರು ಮತ್ತು ಹೂಡಿಕೆದಾರರಿಗೆ ವೀಕ್ಷಕರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತೆ. ವೀಕ್ಷಕರು ಯಾವ ಚಾನಲನ್ನು ಎಷ್ಟು ನಿಮಿಷಗಳ ಕಾಲ ವೀಕ್ಷಿಸ್ತಾರೆ ಎಂಬ ಮಾಪನವೇ ಈ TRP. ಇದರಿಂದ ಜಾಹೀರಾತುಗಳ ದರವನ್ನು ನಿಗದಿಪಡಿಸಲಾಗುತ್ತೆ. ಇದೇ ಕಾರಣದಿಂದ ದೇಶದ ಭಾಗಶಃ ಚಾನಲ್ಗಳು TRP ನಂಬರ್ ಒನ್ ಸ್ಥಾನಕ್ಕೋಸ್ಕರ ಮುಗಿಬೀಳ್ತಾರೆ. ದೂರದರ್ಶನ ಕಾಲದಿಂದಲೂ ಸಹ TRP ಮಾಪನವನ್ನು ಅಳೆಯಲಾಗ್ತಾ ಇದೆ. ಆದರೆ ಆ ಸಂಸ್ಥೆಯಿಂದ ಅಷ್ಟು ನಿಖರ ಮಾಹಿತಿ ಸಿಕ್ಕಿಲ್ವಾದ್ರಿಂದ 2010ರಲ್ಲಿ ಭಾರತ ಸರ್ಕಾರದ ಸೂಚನಾ ಪ್ರಸಾರಣ ಮಂತ್ರಾಲಯದ ದಿಶಾನಿರ್ದೇಶಕರ ಮೇರೆಗೆ ಬಾರ್ಕ್ ಅಂದರೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಎಂಬ ಖಾಸಗಿ ಮತ್ತು ಏಕೈಕ ಸಂಸ್ಥೆ ಸ್ಥಾಪನೆಯಾಯಿತು. ಬಾರ್ಕ್ ಕೌನ್ಸಿಲ್ನಲ್ಲಿ ಎಲ್ಲ ಚಾನೆಲ್ಗಳ ಪ್ರತಿನಿಧಿಗಳು ಶಾಮೀಲಾಗಿರ್ತಾರೆ. ಬೇರೆ ಬೇರೆ ರಾಜ್ಯ ಮತ್ತು ಕ್ಷೇತ್ರಗಳಲ್ಲಿ 44,000 ಬ್ಯಾರೋಮೀಟರನ್ನು ಸೆಟಪ್ ಬಾಕ್ಸ್ ಜೊತೆ ಅಳವಡಿಸಿರುತ್ತಾರೆ. ಇದನ್ನು ಪೀಪಲ್ ಮೀಟರ್ ಎಂದು ಕರೀತಾರೆ. ಕೆಲವು ನಗರಗಳು, ಹಳ್ಳಿಗಳು ಮತ್ತು ವೀಕ್ಷಕರ ವಯಸ್ಸು, ಲಿಂಗ, ರಾಜ್ಯ ಮತ್ತು ಭಾಷೆಯ ರಾ ಡೇಟಾ ತೆಗೆದುಕೊಳ್ಳಲಾಗುತ್ತೆ. ಪ್ರತಿ ಚಾನೆಲ್ಗಳ ಪ್ರಸಾರಣದ ಜೊತೆಗೆ ಬೇರೆ ಬೇರೆ ಫ್ರೀಕ್ವೆನ್ಸಿ ಆಡಿಯೋ ಇರುತ್ತೆ. ಇದನ್ನು ಬ್ಯಾರೋಮೀಟರ್ ಗುರುತಿಸುತ್ತೆ. ಇದನ್ನು ಆಡಿಯೋ ವಾಟರ್ ಮಾರ್ಕಿಂಗ್ ಎಂದು ಕರೆಯಲಾಗುತ್ತೆ. ಇದರಿಂದ ಒಂದು ಕಡೆ ಅಳವಡಿಸಿದ ಬ್ಯಾರೋಮೀಟರ್ನಿಂದ ಆ ಸ್ಥಳದಲ್ಲಿ ಯಾವ ಚಾನಲನ್ನು ಎಷ್ಟು ನಿಮಿಷಗಳ ಕಾಲ ವೀಕ್ಷಿಸಲಾಯಿತು, ಯಾವ ವಿಷಯದ ಬಗ್ಗೆ, ಯಾವ ಧಾರಾವಾಹಿಯ ವೀಕ್ಷಕರ ಸಂಖ್ಯೆ ಹೆಚ್ಚಿದೆ, ಯಾವ ನ್ಯೂಸ್ ಚಾನಲ್ನ ವೀಕ್ಷಕರ ಸಂಖ್ಯೆ ಹೆಚ್ಚಿದೆ ಅಥವಾ ಕಡಿಮೆ ಇದೆ ಎಂಬ ಡೇಟಾ ರೆಕಾರ್ಡ್ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗಬಹುದು ಏನಂದರೆ, ದೇಶದ 180,000 ಜನಗಳ ಸ್ಯಾಂಪಲ್ನಿಂದ TRP ನಿರ್ಧರಿಸಲಾಗುತ್ತೆ. ಅಂದರೆ ಜನಸಂಖ್ಯೆಯ 0.01% ಅಂದರೆ ದೇಶದ 7,500 ಜನಗಳ ಪೈಕಿ ಒಬ್ಬರಿಂದ TRP ನಿರ್ಧರಿಸಲಾಗುತ್ತೆ. ನೀವು ಗಮನಿಸಿರಬಹುದು, ಭಾಗಶಃ ಎಲ್ಲ ಚಾನೆಲ್ಗಳು ಒಂದೇ ರೀತಿಯ ಕಾರ್ಯಕ್ರಮಗಳು, ಧಾರಾವಾಹಿಗಳು, ಬ್ರೇಕಿಂಗ್ ನ್ಯೂಸ್ ಮತ್ತು ಹೆಡ್ಲೈನ್ಸ್, ಒಂದೇ ರೀತಿಯ ಭಾಷಾ ಶೈಲಿ, ರಿಪೋರ್ಟಿಂಗ್ ಶೈಲಿ ಆದಷ್ಟು ಮಟ್ಟಿಗೆ ಒಂದೇ ರೀತಿ ಆಗಿರುತ್ತೆ. ಒಂದೇ ವಿಷಯದ ಅಲೆ ಎಲ್ಲ ಚಾನೆಲ್ಗಳಲ್ಲೂ ಕಾಣಸಿಗುತ್ತೆ. ಚಾನೆಲ್ಗಳಲ್ಲಿ ಒಂದೇ ಟೈಮ್ನಲ್ಲಿ ಕಾಮಿಡಿ ಶೋ, ಸಿಂಗಿಂಗ್ ಶೋ, ಕ್ರೈಮ್ ಸ್ಟೋರಿ ಪ್ರಸಾರ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣವೇ ಈ TRP. ವೀಕ್ಷಣೆಯ ಮೇರೆಗೆ TRP ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈ ಸಮಯದಲ್ಲಿ ಜಾಹೀರಾತುಗಳ ಪ್ರಸಾರ ಕೂಡ ಹೆಚ್ಚಾಗಿರುತ್ತೆ. ಚಾನೆಲ್ಗಳ ರೆವಿನ್ಯೂ ಕೂಡ ಇದನ್ನೇ ಅವಲಂಬಿಸಿದೆ. ಕೆಲವು ಚಾನೆಲ್ಗಳು ರಾತ್ರೋರಾತ್ರಿ ನಂಬರ್ 1 ಆಗುವ ಉದ್ದೇಶದಿಂದ TRP ಕಳ್ತನ ಮಾಡುತ್ತೆ. ಉದಾಹರಣೆಗೆ, ಒಂದೇ ಮನೆಗೆ ಬ್ಯಾರೋಮೀಟರ್ ಅಳವಡಿಸಿ ಆ ಮನೆಯವರಿಗೆ ಇಂತಿಷ್ಟು ಅಂತ ಹಣ ನೀಡಿ ಇಡೀ ದಿನ ಆ ಚಾನೆಲ್ ಪ್ರಸಾರ ಮಾಡುವಂತೆ ಸೂಚನೆ ನೀಡಲಾಗುತ್ತೆ. ಆ ಚಾನೆಲ್ ಪ್ರಸಾರ ಬ್ಯಾರೋಮೀಟರ್ನ ಡೇಟಾದಲ್ಲಿ ರೆಕಾರ್ಡ್ ಆಗುತ್ತೆ. ಆಗ ತಮ್ಮನ್ನು ತಾವೇ ನಂಬರ್ 1 ಎಂದು ಆ ಚಾನೆಲ್ನವರು ಘೋಷಿಸಿಕೊಳ್ತಾರೆ. TRP ಮೋಸದ ಬಲೆಯಲ್ಲಿ ನಾವು ಬೀಳ್ತಾ ಇದ್ದೀವಿ ಮತ್ತು ಮೋಸ ಕೂಡ ಹೋಗ್ತಾ ಇದ್ದೀವಿ. ಇದನ್ನು ನಂಬಬೇಕೇ ಅಥವಾ ಬಿಡಬೇಕೇ, ನಿರ್ಧಾರ ನಿಮಗೇ ಬಿಟ್ಟಿದ್ದು.